ಬೇಸಿಗೆ ಬಂದ್ರ ಕೂಡಲೇ ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಡಬ್ಬಿಲೆಲ್ಲ ತುಂಬಿಸಿ ತುಂಬಿಸಿ ಇಡು ಕ್ರಮ ಎಲ್ಲರ ಮನೆಯಲ್ಲೂ ಇರುತ್ತೆ. ನಾನು ಇವತ್ತು ನಿಮಗೋಸ್ಕರ ರಾಗಿ ಸಂಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೆ. ಯಾವ ರೀತಿ ಮಾಡಿದರೆ ರಾಗಿ ಸಂಡಿಗೆ ತುಂಬ ರುಚಿಯಾಗಿ ಮೇಲ್ಕಾಯಿ ಬತ್ತ ಅಂದ್ಕೊಂಡು ಹೇಳ್ತೆ. ಹಾಯ್, ನಮಸ್ಕಾರ. ನಾನು ಪವಿತ್ರ ಭಾಗವತ್, ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ರಾಗಿ ಸಂಡಿಗೆ ಮಾಡೋಕೆ ನಾನಿಲ್ಲಿ ಒಂದು ಸೇರು ಅಂದರೆ 1 kg ಆಪಷ್ಟು ರಾಗಿಯನ್ನು ತಗೊಂಡಿದ್ದೆ. ಮಾಡುವಷ್ಟೊತ್ತಿಗೆ ಸುಮಾರು ಅಂತ ಅನಿಸಿದ್ರು, ಸಂಡಿಗೆ ಮಾಡಿ ಆದ್ರ ಮೇಲೆ ಎಷ್ಟು ಆತಿಲ್ಲ. ಹಾಗಾಗಿ 1 kg ರಾಗಿಯಿಂದ ಸಂಡಿಗೆಯನ್ನು ಮಾಡ್ಕೊತಾ ಇದ್ದೆ. ರಾಗಿನ ಸರಿ ಮಾಡಿ ತೊಳೆದು 4-5 ಗಂಟೆ ಹೊತ್ತು ನೀರಲ್ಲಿ ನೆನೆಸಿ ಗ್ರೈಂಡ್ರಲ್ಲಿ ನುಣ್ಣಗೆ ಹರ್ಕೊಂಡು ಈ ಥರ ಬಟ್ಟೆ ಅಥವಾ ಜರಡಿ ಸಹಾಯದಿಂದ ಗಾಳಿಸ್ಕೊಳ್ಕು. ಬಟ್ಟೆಲಿ ಹಾಕಿದರೆ ಜಾಸ್ತಿ ಅದ್ರದ್ದು ಕಸ ಎಂತ ಉಳಿತಿಲ್ಲ, ಸಂಡಿಗೆ ಸ್ವಲ್ಪ ಬೆಳ್ಳಗಾಯಿ ಲಾಯ್ಕಾಯಿ ಬತ್ತು. ಅದ್ರದ್ದು ಸಿಪ್ಪೆ ಎಲ್ಲ ಇದ್ರೆ ಅಡ್ಡಿಲ್ಲ ಅಂತಿದ್ರೆ ದೊಡ್ಡ ಜರಡಿ ಸಹಾಯದಿಂದ ಜರಡಿ ಹಿಡ್ಕೊಂಡಕ್ಕು. ಹಿಟ್ಟಲ್ಲಿ ಮಾಡೋದಕ್ಕಿಂತ ಈ ಥರ ಅರ್ಧ ಗಾಳಿಸಿ ಮಾಡಿದ ಸಂಡಿಗೆ ಮೆತ್ತಗಾಯಿ ಲಾಯ್ಕಾಯಿ ಬತ್ತು, ತುಂಬ ಗಟ್ಟಿ ಅನಿಸೋದಿಲ್ಲ. ಈಗ ಅದಕ್ಕೆ ಸ್ವಲ್ಪ ಖಾರನ ರಾತ್ರಿನೇ ಅರ್ಧ ಇಡ್ತಾ ಇದ್ದೆ. ಒಂದು 7-8 ಮೆಣಸು, ಒಂದು ಕಡಲೆ ಗಾತ್ರದ ಇಂಗು, 1 ಮುಷ್ಟಿ ಅಪ್ಪಷ್ಟು ಚೂರು ಮೆಣಸನ್ನು ಹಾಕ್ಕೊಂಡಿದ್ದೆ. ಸಂಡಿಗೆ ಸ್ವಲ್ಪ ಖಾರ ಕಟ್ಟಗಿದ್ರೆ ಲಾಯ್ಕತ್ತು. 1 ಮುಷ್ಟಿ ಅಪ್ಪಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಹಾಕಿ ನುಣ್ಣಗೆ ಅರ್ದು ಇಟ್ಕಂತೆ. ಮರುದಿವಸ ಬೆಳಗ್ಗೆ ಇದನ್ನು ಸಂಡಿಗೆ ಮಗ್ಚೊತ್ತಿಗೆ ಉಪಯೋಗಿಸೋದು. ರಾಗಿ ಸಂಡಿಗೆಗೆ ನಮ್ಮನೇಲಿ ಬಾಳೆಕಾಯಿಯನ್ನು ಹಾಕಿ ಮಾಡುತ್ತೆ. ಬಾಳೆಕಾಯಿ ಹಾಕೋದ್ರಿಂದನೂ ಸಂಡಿಗೆ ಸ್ವಲ್ಪ ಸ್ಮೂತಾಗಿ ಬತ್ತು, ತುಂಬ ಗಟ್ಟಿ ಅನಿಸೋದಿಲ್ಲ. ಬಾಳೆಕಾಯಿ ಇಲ್ಲದೆ ಇದ್ದರೆ ಆಲೂಗಡ್ಡೆ ಅಥವಾ ಹಲಸಿನಕಾಯಿ ಕಡ್ಗೆ ಇರುತ್ತಲ್ಲ, ಎಳೆ ಕಡ್ಗೆ, ಅದನ್ನು ಹಾಕಿ ರಾಗಿ ಸಂಡಿಗೆನ ಮಾಡ್ತಂಬ್ರು. 3 ಬಾಳೆಕಾಯಿನ ಬೇಯಿಸ್ಕೊಂಡಿದ್ದೆ. ಅದರ ಸಿಪ್ಪೆಯನ್ನು ತೆಗೆದು ಈ ಥರ ತುರ್ದು ಇಟ್ಕಂತೆ. ಇಲ್ಲದೆ ಇದ್ದರೆ ಗಂಟು ಉಳಿತು. ಅದರಲ್ಲಿ ಸರಿ ಅರ್ಕೊಂಡ್ರೂ ಅಡ್ಡಿಲ್ಲ, ಮಿಕ್ಸಿಗೆ ಹಾಕಿ ಅರಿಯೋದಾದ್ರೂ ಅಡ್ಡಿಲ್ಲ, ಅಥವಾ ಈ ಥರ ನುಣ್ಣಗೆ ತುರ್ದುಕೊಂಡ್ರೂ ಅಡ್ಡಿಲ್ಲ. ತುರ್ದಿದ್ದನ್ನು ಒಂದು ಸಲ ಈ ಥರ ಒತ್ತಿ ನುಪ್ಪಿದ್ರೆ ಎಲ್ಲ ಪುಡಿಯಾಗಿ ಹೊತ್ತು ಒಂಚೂರು ಗಂಟು ಉಳಿತಿಲ್ಲ. ಮಿಕ್ಸಿಲಿ ಹಾಕಿದರೆ ಸಣ್ಣ ಸಣ್ಣ ಗಂಟು ಉಳಿತು, ತೊಂದರೆ ಇಲ್ಲ. ಗಂಟು ಉಳಿದ್ರು ಒಣದ್ರ ಮೇಲೆ ಸರಿ ಆಯ್ತು. ನಿಮಗೆ ಯಾವ್ದು ಅನುಕೂಲನೋ ಅದನ್ನು ಮಾಡ್ಕೊಂಡ್ಲಕ್ಕು. ಒಂದು ದೊಡ್ಡ ಬೋಗಣಿಲಿ ಫುಲ್ ರಾಗಿ ಹಾಲು ರೆಡಿ ಆಯಿತು. ಇದನ್ನು ರಾತ್ರಿ ಇಡೀ ಹಾಗೆ ಬಿಡ್ಕೊ. ಮರು ದಿವಸ ಬೆಳಿಗ್ಗೆ ಇದನ್ನು ಕಾಸ್ಕು. ಸ್ವಲ್ಪ ಹುಳಿ ಬಂದಿರುತ್ತೆ. ನಾವು ಹುಳಿಗೋಸ್ಕರ ಬೇರೆ ಎಂಥ ಮಾವಿನಕಾಯಿ, ಹುಣಸೆಹಣ್ಣು ಯಾವುದನ್ನು ಹಾಕೋದು ಬೇಕಾತಿಲ್ಲ. ರಾತ್ರಿ ಇಡೀ ಹುಳಿ ಬರ್ಸಕ್ಕೆ ಬಿಟ್ಟು ಮರುದಿವಸ ಅದನ್ನು ಸರಿ ಮಾಡಿ ಕರಡಿ ಅದಕ್ಕೆ ನಾವು ಅರ್ದು ಇಟ್ಟ ಖಾರ ಇರುತ್ತಲ್ಲ, ಉಪ್ಪು ಖಾರ, ಅದನ್ನು ಸೇರಿಸ್ಕೊಂಡಿದ್ದೆ. ಸಂಡಿಗೆಯನ್ನೆಲ್ಲ ಮಾಡೋಕ್ಕೆ ನಮ್ಮನೇಲಿ ಅತ್ತೆನೇ ಹೆಚ್ಚಾಗಿ ಅದನ್ನು ಕಾಸೋದೆಲ್ಲ ಮಾಡೋದು. ಅದರ ಹದದ ಅಂದಾಜು ಸರಿ ಇತ್ತು ಅವರಿಗೆ. ಉಪ್ಪು ಮತ್ತೊಂದು ಸ್ವಲ್ಪ ಕಡಿಮೆ ಆಯ್ತು ಅಂದ್ಕೊಂಡು ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕೊಂಡಿತ್ತು. ನೀರನ್ನು ಕಾಯೋಕೆ ಇಟ್ಕೊಂಡಿತ್ತು. ಕಾದಿರುವ ನೀರಲ್ಲಿ ಬಾಳೆಕಾಯಿ ತುರಿದಿಟ್ಟಿದ್ನಲ್ಲ, ಅದನ್ನು ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ನೀರು ಮಾಡಿ ಇದಕ್ಕೆ ಸೇರಿಸ್ಕೊಂಡಿತ್ತು. ಪಕ್ಕದಲ್ಲಿ ನೀರು ಬಿಸಿ ಇಟ್ಕೊಂಡಿದ್ದೆ ಅಂತಕ್ಕಂದರೆ ಒಂದು ವೇಳೆ ಹಿಟ್ಟು ಬೇಗ ದಪ್ಪ ಆಯಿತು, ನೀರು ಸಾಕಾಯಿಲ್ಲ ಅಂತ ಅನಿಸಿದರೆ ಬಿಸಿ ನೀರನ್ನೇ ಹಾಕೊಂಡ್ಕೊ. ತಣ್ಣೀರು ಹಾಕೊಂಡ್ರೆ ಸಂಡಿಗೆ ಒಂಥರ ಒಡೆದು ಹೋದಂಗೆ ಅತ್ತಂಬ್ರು. ಫಸ್ಟಿಗೆ ಹಿಟ್ಟಿನ ಹದ ನೀರು ದೋಸೆ ಹಿಟ್ಟಿನ ಹದದಲ್ಲಿ ಇದ್ದಿತ್ತು. ಸರಿ ಕುದಿ ಬತ್ತಾ ಹೋದಂಗೆ ದಪ್ಪ ಆತ ಬತ್ತು. ರಾಗಿ ಅಂಬ್ಲಿ ಎಲ್ಲ ಯಾವ ರೀತಿ ಕಾಸುತ್ತೋ ಅಷ್ಟು ದಪ್ಪ ಆಯ್ಕಳು. ತುಂಬ ದಪ್ಪ ಆದರೂ ಸಂಡಿಗೆ ದಪ್ಪ ಆಯ್ತು, ತುಂಬ ನೀರಾದರೆ ಹರಡಿ ಹೊತ್ತು ಸಂಡಿಗೆ ಸರಿ ನಿಲ್ಲುವುದಿಲ್ಲ. ಇಷ್ಟು ನೀರಾಯಿತು. ಇದು ತಣ್ಣಗಾದ್ರ ಮೇಲೆ ದಪ್ಪ ಆತ ಬತ್ತು. ಇದೇ ಹದದಲ್ಲಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಕು. ಸರಿ ತಣ್ಣಗಾದ್ರ ಮೇಲೆ ಬಾಳೆ ಎಲೆಗೆ ಎಣ್ಣೆ ಮತ್ತು ನೀರನ್ನೇ ಮಿಕ್ಸ್ ಮಾಡಿ ಚಿಮಿಸಿ ಸರಿ ಮಾಡಿ ಒರೆಸಿ ತೆಗೆದು ಅದಕ್ಕೆ ಈ ಥರ ಸಂಡಿಗೆನ ಹಾಕೊಳ್ಕು. ಚಮಚದಲ್ಲಿ ಬೇಕಾದರೆ ಹಾಕೊಂಡ್ಲಕ್ಕೆ ಈ ಥರ. ಆದರೆ ತುಂಬ ನಿಧಾನ ಆಯ್ತು, ಜಾಗೃತಿಯಿಂದ ಹಾಕತ್ತು. ಆ ಕಡೆ ಈ ಕಡೆಯಿಂದ ಇಳಿದು ಹೋಗದೆ ಇದ್ದಂಗೆ ಜಾಗೃತಿ ಮಾಡಿ ಹಾಕತ್ತು. ನಮಗೆ ಸ್ವಲ್ಪ ಕೈಯಿಂದನೇ ಹಾಕಿ ಅಭ್ಯಾಸ, ಬೇಗ ಬೇಗ ಆಯ್ತು. ಒಂದೇ ಹದದಲ್ಲಿ ಹಾಕೋಕ್ಕೆ ಸರಿ ಆಯ್ತಂತ ಅನಿಸುತ್ತು. ಈ ಥರ ಸಣ್ಣ ಸಣ್ಣದಾಗಿ ಹಾಕೊಂಡ್ರೆ ರಾಗಿ ಸಂಡಿಗೆ ತಯಾರಾಯ್ತು. 2-3 ದಿವಸ ಸರಿ ಮಾಡಿ ಬಿಸಿಲಿಗೆ ಹಾಕಿ ಒಣಸಿ ಇಟ್ಕೊಂಡ್ರೆ ಒಂದು ಸ್ವಲ್ಪನೂ ಹಾಳಾತಿಲ್ಲ. ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಹಾಳಾಗದೆ ಇದನ್ನು ಕಾಪಾಡಿ ಇಟ್ಕೊಂಡು ಬೇಗ ಹಾಳಾತಿಲ್ಲ. ಮಾಡುವಷ್ಟೊತ್ತಿಗೆ ಇಷ್ಟಪ್ಪ ಅಂತ ಅನಿಸಿದ್ರು ಒಣದ್ರ ಮೇಲೆ ಡಬ್ಬಿಗೆ ತುಂಬಿದರೆ ಎಷ್ಟು ಆತಿಲ್ಲ. ಬಾಳೆ ಎಲೆ ಇಲ್ಲ ಅಂದರೆ ಈ ರೀತಿ ಪ್ಲಾಸ್ಟಿಕ್ ಮೇಲೆ ನೀರನ್ನು ಚಿಮ್ಕಿಸಿ ಹಾಕೊಂಡ್ಲಕ್ಕು, ಅಥವಾ ದೊಡ್ಡ ದೊಡ್ಡ ಮರಸಣಿಗೆ ಎಲೆ ಅಂತ ಸಿಕ್ಕತ್ತು ನಮ್ಮ ಕಡೆ ಎಲ್ಲ, ಅದ್ರ ಮೇಲೆ ಬೇಕಾದರೂ ಹಿಂದ್ಗಡೆಗೆ ಎಣ್ಣೆ ನೀರನ್ನು ಸವರಿ ಹಾಕೊಂಡ್ಲಕ್ಕು. ಎಲ್ಲ ಸಂಡಿಗೆಯೂ ಸರಿ ಮಾಡಿ ಒಣದಿತ್ತು. 2-3 ಬಿಸಿಲಾಯಿತು. ಅದನ್ನು ಈಗ ಎಣ್ಣೆಯಲ್ಲಿ ಕರ್ಕೊಂಬ. ಎಣ್ಣೆಯನ್ನು ಬಿಸಿಗಿಟ್ಟಿದ್ದೆ. ಎಣ್ಣೆ ಬಿಸಿ ಆತ ಇದ್ದ ಹಾಗೆ ಅದರಲ್ಲಿ ಒಣಗಿಸಿ ಇಟ್ಟ ರಾಗಿ ಸಂಡಿಗೆಯನ್ನು ಹಾಕಿದ್ದೆ. ಹೆಚ್ಚೊತ್ತೇನು ಬೇಕಾತಿಲ್ಲ, ಸ್ವಲ್ಪ ಹೊತ್ತಲ್ಲೇ ಮೇಲ್ಬತ್ತು. ಮೇಲ್ಬತ್ತಿದ್ದಂಗೆ ಒಂದು ಸಲ ಆಚೆ ಈಚೆಗೆ ಮಾಡಿ ಎಲ್ಲದನ್ನ ಮೇಲೆ ಇಡ್ತಿದ್ರೆ ರಾಗಿ ಸಂಡಿಗೆ ತಯಾರಾಯಿತು। ಊಟದ ಜೊತೆಗೆ ಒಳ್ಳೆ ಅತ್ತು ಸಾರನಕ್ಕಂತೂ ತುಂಬಾ ಲೈಕ್ ಆತ್ತು ರಾಗಿ ಸಂಡಿಗೆ। ಹಿಂದಿನ ವರ್ಷ ಉದ್ದಿನ ಸಂಡಿಗೆ ಮಾಡೋದನ್ನ ತೋರಿಸಿದ್ದೆ, ಅದನ್ನ ಬೇಕಾದ್ರೆ ಕಾಣಲಕ್ಕು। ಇವತ್ತಿನ ಈ ರಾಗಿ ಸಂಡಿಗೆ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಅನ್ಸ್ಕೊಂತೆ। ಖುಷಿ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ। ಇದೇ ರೀತಿ ಇನ್ನೂ ಹೊಸ ರೆಸಿಪಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ। ಯಾವ ರೀತಿಯಾಗಿ ಬಂದಿತ್ತು ಕಾಣಿ, ಸ್ಮೂತ್ ಆಗಿತ್ತು, ಗಟ್ಟಿ ಅಂತ ಅನ್ಸೋದಿಲ್ಲ। ಒಂದು ವೇಳೆ ನೀವು ಹಿಟ್ಟನ್ನು ಕರಡಿ ಈ ರೀತಿ ಸಂಡಿಗೆ ಮಾಡಿದರೆ ಸ್ವಲ್ಪ ಗಟ್ಟಿಯಾಗಿ ಬತ್ತು, ಇಷ್ಟು ಸ್ಮೂತಾಗಿ ಬತ್ತಿಲ್ಲ। ಹಾಗೆ ಬಾಳೆಕಾಯಿ ಅಥವಾ ಆಲೂಗಡ್ಡೆಯನ್ನು ಉಪಯೋಗಿಸಿ ರಾಗಿ ಸಂಡಿಗೆಯನ್ನು ಮಾಡಿದರೆ ರುಚಿಯೂ ಸಹ ಲಾಯ್ಕಾಯಿ ಬತ್ತು। ಇವತ್ತಿನ ರೆಸಿಪಿ ಖುಷಿ ಆಯ್ತು ಅಂತ ಅನ್ಸ್ಕೊಂತೆ। ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ, ಅಲ್ಲಿವರೆಗೂ ನಮಸ್ಕಾರ।